ಅಂಗವಿಕಲರು ಅಂದರೆ ಮೂಗು ಮುರಿಯೋರೇ ಹೆಚ್ಚು, ಆದರೆ ಅವರ ಪ್ರತಿಭೆ ಸಾಮಾನ್ಯರಿಗಿಂತ ಕಮ್ಮಿ ಇಲ್ಲ ಅನ್ನೋ ಹಾಗಿದೆ. ಇವತ್ತು ರಾಜಧಾನಿಯ ರಜತ ಭವನದಲ್ಲಿ ಸ್ನೇಹದೀಪ ಅಂಗವಿಕಲರ ಸಂಸ್ಥೆ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಇದಕ್ಕೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ 500ಕ್ಕೂ ಹೆಚ್ಚು ವಿಶೇಷ ಚೇತನರು ಆಗಮಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಹಾಡು, ನೃತ್ಯ, ಮಿಮಿಕ್ರಿ ಹೀಗೆ ಹಲವು ಕಾರ್ಯಕ್ರಮಗಳ ಆಯೋಜನೆ ಇತ್ತು. ಇದರಲ್ಲಿ ವಿಜೇತರಾದವರಿಗೆ ಕ್ಯಾಶ್ ಪ್ರೈಸ್ ಜೊತೆಗೆ ಟ್ರೋಫಿ ಕೂಡ ನೀಡಲಾಗಿತ್ತು. ಅಂಧ ಮಕ್ಕಳು ಬಂದಿದ್ದಾರೆ. 8ನೇ ವಯಸ್ಸಿಂದ ನೀವು ನೋಡ್ಬೋದು ಮಕ್ಕಳನ್ನ, ಈಗ 8ನೇ ವಯಸ್ಸಿಂದ ಸುಮಾರು 24 ವಯಸ್ಸು ನಮ್ಮ ಅಂಧ ವ್ಯಕ್ತಿಗಳು ಬಂದಿದ್ದಾರೆ. ಅವ್ರದ್ರಲ್ಲಿ ಒಂದು ಪ್ರತಿಭೆಯನ್ನು ಗುರುತಿಸಿ ನಾವೊಂದು ಪ್ಲ್ಯಾಟ್ಫಾರ್ಮ್ನ ತಯಾರು ಮಾಡಿದ್ವಿ. ನಾವು ನಿನ್ನೆ ಅಂದರೆ 21ನೇ ತಾರೀಕಿನಂದು ಭಾವಗೀತೆ, ಭಕ್ತಿಗೀತೆ, ಜಾನಪದ ಗೀತೆ, ಮಿಮಿಕ್ರಿ, ಫಿಲಿಮ್ ಹಾಡುಗಳು ಮತ್ತು ಇನ್ಸ್ಟ್ರೂಮೆಂಟೇಷನ್ ಇತ್ತು. ಸುಮಾರು ಇದರಲ್ಲಿ ಒಂದು 400 ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಸುಮಾರು ಒಂದು 550 ಜನ ಎಲ್ಲ ಕಡೆಯಿಂದ ಬಂದರೆ. ಇವತ್ತು ಪ್ರತ್ಯೇಕವಾಗಿ ದೇಶಭಕ್ತಿ ಗೀತೆ ಅಂದರೆ ಪ್ಯಾಟ್ರಿಯಾಟಿಕ್ ಗ್ರೂಪ್ ಸಾಂಗ್ ಹಾಗೂ ಮತ್ತು ಸಿಂಗಲ್ ಡ್ಯಾನ್ಸು ಹಾಗೆ ಗ್ರೂಪ್ ಡ್ಯಾನ್ಸನ್ನು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಸಂಸ್ಥೆ ಕಾರ್ಯಕ್ರಮಕ್ಕೆ ಕರ್ನಾಟಕದಾದ್ಯಂತ ಬಂದಿದ್ದಾರೆ. ಬಿಜಾಪುರ್, ಬೆಳಗಾಂ, ಕೋಲಾರ, ಕೋಲಾರಿಂದ ಹಿಡಿದು ಬೆಳಗಾಂವರೆಗೂ ಬಂದಿದ್ದಾರೆ ಅಂದರೆ ಅತಿಶಯ ಅಲ್ಲ. ಮತ್ತು ಇದು ಪ್ರತಿಭಾನ್ವೇಷಣೆ ಅಂತ ಇಲ್ಲಿ ನಾವು ದೇಶಭಕ್ತಿ ಗೀತೆ, ಜಾನಪದ ಗೀತೆ, ನೃತ್ಯ, ಭಾವಗೀತೆ, ಚಿತ್ರಗೀತೆ ಇವನ್ನೆಲ್ಲ ಮಾಡಿ ಅವರ ಪ್ರತಿಭೆಯನ್ನು ಹೊರಹಾಕೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಇದರಿಂದ ಅವರೇ ಕೆಲವೆಲ್ಲ ಒಂದು ಆರ್ಕೆಸ್ಟ್ರಾ ತಂಡವನ್ನು ತಯಾರು ಮಾಡಿಕೊಂಡು ಅವರವರಲ್ಲಿ ಒಂದು ಅಲ್ಲಿ ಆರ್ಕೆಸ್ಟ್ರಾ ಮಾಡೋಕ್ಕೂ ಅವರವರೇ ಇಲ್ಲಿಂದ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿಂದ ಭಾಗವಹಿಸಿದ ಮೇಲೆ